ನಿಮಗೆ ಗೊತ್ತಾ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಕೆಸಿ ರೆಡ್ಡಿ ಅವರ ಮನೆಗೆ ಭಾರತದ ಪಿತಾಮಹ ಮಹಾತ್ಮ ಗಾಂಧಿ ಭೇಟಿ ನೀಡಿದ್ದರು 1927 ರಲ್ಲಿ ವಿಶ್ರಾಂತಿಗಾಗಿ ಬೆಂಗಳೂರಿನ ನಂದಿ ಬೆಟ್ಟದಲ್ಲಿ ತಂಗಿದ್ದ ಗಾಂಧೀಜಿರನ್ನ ಕೆಸಿ ರೆಡ್ಡಿ ಅವರು ಭೇಟಿಯಾಗಿ ತಮ್ಮ ಮನೆಗೆ ಬರುವಂತೆ ಆಹ್ವಾನಿಸಿದ್ದರು ಕೆಸಿ ರೆಡ್ಡಿ ಅವರ ಆಹ್ವಾನ ಒಪ್ಪಿದ ಗಾಂಧೀಜಿ ಹಾಗೂ ಅವರ ಪತ್ನಿ ಕಸ್ತೂರಬಾ ಕೋಲಾರ ಪಟ್ಟಣದ ಕೆಸಿ ರೆಡ್ಡಿ ನಿವಾಸಕ್ಕೆ ಆಗಮಿಸಿ ಆತಿಥ್ಯ ಸ್ವೀಕರಿಸಿದ್ದರು ಆ ಸಂದರ್ಭದಲ್ಲಿ ಪ್ರಜಾಪಕ್ಷ ಪಾರ್ಟಿಯಲ್ಲಿದ್ದ ಕೆಸಿ ರೆಡ್ಡಿ ಅವರು ಗಾಂಧಿ ತಮ್ಮ ಮನೆಗೆ ಬಂದು ಹೋದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡರು ಪಕ್ಷ ಸೇರಿಕೊಳ್ಳುವ ಮಾತುಕತೆಗೆ ಗಾಂಧೀಜಿ ಅವರು ಕೆಸಿ ರೆಡ್ಡಿ ಅವರ ಮನೆಗೆ ಬರಬೇಕಾಯಿತು ಎಂಬ ಗಾಸಿಪ್ ಆ ಸಂದರ್ಭದಲ್ಲೇ ಉದ್ಭವವಾಗಿತ್ತು